ಹಾಯ್, ಹಲೋ, ನಮಸ್ತೆ ಬಂಧುಗಳೇ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಡ್ಯ ಕಾವ್ಯ ವ್ಲಾಗ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕ. ನಿಮ್ಮ ಸಪೋರ್ಟ್ ಹೆಚ್ಚಾಗಿ ಸಿಕ್ಕಷ್ಟು, ಅಂದರೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆದಷ್ಟು ನಮ್ಗೆ ಇನ್ನೂ ಒಂದು ಹುಮ್ಮಸ್ ಬರುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ, ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸೋಣ, ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋಣ ಅಂತ ನಮಗೆ ಒಂದು ಹುಮ್ಮಸ್ ಬರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಸಪೋರ್ಟ್ನ ನಮಗೆ ನೀಡಿ, ಇನ್ನು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿ. ಇದು ಒಂದು ಒಳ್ಳೆ ವಿಚಾರದ ವಿಡಿಯೋ, ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ, ತಾಯಿಯ ಹಾಲು ಅಮೃತ ಅಂತ ಕರೀತಾರೆ, ಹೌದಲ್ವಾ? ಒಬ್ಳು ತಾಯಿಯಾಗಿ ನನಗೆ ಅದ್ರ ಮಹತ್ವ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ಅಮೃತ, ಈ ಎದೆಹಾಲಿನ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎದೆಹಾಲು ಉಣಿಸೋದು, ಬ್ರೆಸ್ಟ್ ಫೀಡಿಂಗ್, ಎದೆಹಾಲು ಕುಡಿಸೋದು ಅಂತ ಏನಂತೀವೋ, ಆ ಒಂದು ಮುಖ್ಯವಾದ, ಒಂದು ಶ್ರೇಷ್ಠವಾದ ವಿಚಾರ ಅಂತಲೇ ಅನ್ಬೋದು. ಆ ವಿಚಾರದ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿನ ನೀಡ್ತೀನಿ. ಮೊದಲನೇದಾಗಿ, WHO, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ನಾವು ಏನು ಕರಿತೀವೋ, ಆ ಆರೋಗ್ಯ ಸಂಸ್ಥೆಯವರು ಪ್ರತಿಯೊಂದು ಆರೋಗ್ಯದ ವಿಚಾರಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇರ್ತಾರೆ. ಅವರ ಸಂಶೋಧನೆ ಪ್ರಕಾರ ಈ ಎದೆಹಾಲು ಉಣಿಸೋದ್ರ ಬಗ್ಗೆ ಕೂಡ ಸಂಶೋಧನೆ ಮಾಡಿದ್ದಾರೆ. ಅವ್ರ ಸಂಶೋಧನೆ ಪ್ರಕಾರ ಏನು, ಈ ಮಗು ಹುಟ್ಟಿದ 1 ಗಂಟೆ ಒಳಗೆ ನಾವು ಎದೆಹಾಲನ್ನ ಕುಡಿಸೋಕೆ ಶುರು ಮಾಡಬೇಕು. ಹಾಗೆ 1 ಗಂಟೆ ಒಳಗೆ ನಾವು ಶುರು ಮಾಡಿದ್ರೆ ಎದೆಹಾಲು ಬರುತ್ತಾ ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು. ಖಂಡಿತ ಇಲ್ಲ. ಎಷ್ಟು ನಾವು ಮಗುವಿಗೆ ಎದೆಹಾಲು ಕುಡಿಸೋಕೆ ಪ್ರಯತ್ನ ಮಾಡ್ತೀವೋ ಅಷ್ಟು ಕೂಡ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಮತ್ತು ಹಾಲಿನ ಹೆಚ್ಚಳ ಕೂಡ, ಹಾಲಿನ ಉತ್ಪಾದನೆ ಕೂಡ ಶುರುವಾಗುತ್ತೆ. ಹಾಗಾಗಿ ಮಗು ಹುಟ್ಟಿದ 1 ಗಂಟೆ ಒಳಗೆ ನಾವು ಎದೆಹಾಲನ್ನ ಕುಡಿಸೋದಕ್ಕೆ ಶುರು ಮಾಡಬೇಕು. ಮತ್ತು ಮಗು ಹುಟ್ಟಿದಾಗಿನಿಂದ 6 ತಿಂಗಳವರೆಗೂ ಎದೆಹಾಲನ್ನ ಬಿಟ್ಟು ಬೇರೆ ಯಾವುದೇ ಥರದ ಆಹಾರವನ್ನ ಕೊಡಬಾರದು. ಇನ್ನು ಈ ವಿಶ್ವಸಂಸ್ಥೆ August 1 to 7 ಈ ಒಂದು ವಾರ ವಿಶ್ವ ಹಾಲುಣಿಸುವ ಅಭಿಯಾನ ಅಂತ ಮಾಡ್ತಾರೆ. ಅಂದರೆ ಏನು ಈ ಎದೆಹಾಲು ಕುಡಿಸ್ತೀವಲ್ಲ, ಅದ್ರ ಬಗ್ಗೆ ಕೆಲವೊಂದು ಮಾಹಿತಿನ ನೀಡ್ತಾರೆ. ಅದ್ರ ಬಗ್ಗೆ ಅದ್ರ ಏನು ಪ್ರಯೋಜನಗಳೇನು, ಅದ್ರ ಮಹತ್ವ ಏನು ಅಂತ 1 ವಾರಗಳ ತನಕ ಮಾಹಿತಿಯನ್ನು ನೀಡ್ತಾರೆ. ಒಂದೊಂದು ಚಿಕ್ಕ ಚಿಕ್ಕ ಅಭಿಯಾನಗಳಾಗಿ ಮಾಡಿ, ಒಂದೊಂದು ಊರುಗಳಲ್ಲಿ, ಒಂದೊಂದು ಗ್ರಾಮಗಳಲ್ಲಿ ಅವ್ರದ್ದು ಒಂದು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಥರ ಮಾಡಿ ಅವರು ಮಾಹಿತಿನ ನೀಡ್ತಾರೆ. ಇನ್ನು ಮಗುವಿಗೆ 2 ವರ್ಷದ ತನಕ ನಾವು ಎದೆಹಾಲನ್ನ ಕೊಡ್ಬೋದು. ಆ ನಂತರ ಕೊಡಬಾರ್ದ ಅಂತ ಅಲ್ಲ, ಆ ನಂತರ ಅದು ತಾಯಿಗೆ ಬಿಟ್ಟಿದ್ದದು, ತಾಯಿಯ ಇಚ್ಛೆಗೆ ಬಿಟ್ಟಿದ್ದು. 2 ವರ್ಷದ ತನಕ ನಾವು ಎದೆಹಾಲನ್ನ ಕುಡಿಸೋದ್ರಿಂದ ಮಗುವಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಎದೆಹಾಲು ಮಗುವಿಗೆ ಆಹಾರ ಅಂತ ನಮಗೆ ಗೊತ್ತು. ಎದೆಹಾಲಿನಿಂದ ಮಗುವಿಗೆ ಏನೇನು ಲಾಭಗಳು, ಮಗುವಿನ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀಳುತ್ತೆ ಅಂತ ಇವಾಗ ನೋಡೋಣ. ಮೊದಲನೇದಾಗಿ, ಮಗು ಹುಟ್ಟಿದಾಗಿನಿಂದ 6 ತಿಂಗಳವರೆಗೂ ತಾಯಿಯ ಎದೆಹಾಲು ಬಿಟ್ಟು ಬೇರೆ ಯಾವುದೇ ಆಹಾರನ ಕೊಡುವ ಹಾಗಿಲ್ಲ, ನೀರು ಕೂಡ ಕೊಡುವ ಹಾಗಿಲ್ಲ. ಯಾಕೆ? ಮಗುವಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳು ಕೂಡ ನಮಗೆ ತಾಯಿಯ ಹಾಲಲ್ಲೇ ಸಿಗೋ ಕಾರಣ ಬೇರೆ ಯಾವುದೇ ಥರದ ಹಾಲನ್ನ ಕೊಡುವ ಅವಶ್ಯಕತೆ ಇಲ್ಲ. ಮತ್ತು ಬೇರೆ ಹಾಲು, ಬೇರೆ ತರಕಾರಿ, ಏನೇ ಬೇರೆ ಆಹಾರಗಳನ್ನ ನಾವು ಕೊಡುವ ಅವಶ್ಯಕತೆ ಇಲ್ಲ. ಇನ್ನು ಮುಖ್ಯವಾಗಿ ಏನು ಕೊಡಬಾರ್ದು ಅಂದರೆ, ಮಗುವಿಗೆ ಆಗ್ತಾನೆ ಜೀರ್ಣಾಂಗಗಳೆಲ್ಲ ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗಾಗಿ ತಾಯಿ ಎದೆಹಾಲು ಬಿಟ್ಟು ಮಗುವಿಗೆ ಬೇರೆ ಯಾವುದೇ ಥರದ ಆಹಾರನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ತಾಯಿ ಎದೆಹಾಲು ತುಂಬ ಸುಲಭವಾಗಿ ಮಗುವಿಗೆ ಜೀರ್ಣ ಆಗುತ್ತೆ. ಇನ್ನು ನೀರನ್ನು ಕೂಡ ಕೊಡೋ ಹಾಗಿಲ್ಲ, ಯಾಕೆಂದರೆ ತಾಯಿ ಎದೆಹಾಲಲ್ಲೇ ನೀರಿನ ಅಂಶ ಕೂಡ ಇರೋದ್ರಿಂದ ಮಗುವಿಗೆ ನೀರನ್ನು ಕೊಡುವ ಅವಶ್ಯಕತೆ ಇಲ್ಲ 6 ತಿಂಗಳವರೆಗೂ. ಇನ್ನು ಎರಡನೇದಾಗಿ, ಮಗುವಿನ ಬೆಳವಣಿಗೆಗೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ತಾಯಿಯ ಎದೆಹಾಲಲ್ಲೇ ಸಿಗುತ್ತೆ. ಮಗುವಿನ ಚಲನವಲನಗಳಿಗೆ ಬೇಕಾಗಿರುವ ಪೋಷಕಾಂಶ, ಮತ್ತು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಬೇಕಾಗುವ ಪೋಷಕಾಂಶ ಎಲ್ಲ ಕೂಡ ತಾಯಿ ಎದೆಹಾಲಲ್ಲೇ ಸಿಗುತ್ತೆ. ಇನ್ನು ಮೂರನೇದಾಗಿ, ತಾಯಿ ಎದೆಹಾಲನ್ನ ಕೊಡೋದ್ರಿಂದ ಮಗುವಿಗೆ ಕಿವಿಯ ಇನ್ಫೆಕ್ಷನ್ ತುಂಬ ಕಡಿಮೆ, ಕಿವಿಯ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಮತ್ತು ಕೆಲವೊಂದು ರೋಗ ನಿರೋಧಕ ಶಕ್ತಿ ತಾಯಿ ಎದೆಹಾಲಿಂದಲೇ ಮಗುವಿಗೆ ಬರೋ ಕಾರಣ ಮಗುವಿಗೆ ಹೆಚ್ಚು ರೋಗ ರುಜಿನಗಳು ಬರೋದಿಲ್ಲ, ಅದು ಕೂಡ ತುಂಬ ಕಡಿಮೆ. ರೋಗ ನಿರೋಧಕ ಶಕ್ತಿನೇ ಹೆಚ್ಚಾಗುತ್ತಿರೋ ಕಾರಣ ಮಗುವಿಗೆ ರೋಗಗಳು ಹೆಚ್ಚಾಗಿ ಬರೋದಿಲ್ಲ. ಇನ್ನು ತಾಯಿ ಎದೆಹಾಲಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಸಿಗುತ್ತೆ, ಮತ್ತು ವಿಟಮಿನ್ ಡಿ ಅಂಶ ಸಿಗುತ್ತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ, ಮಗುವಿನ ಮೆದುಳಿನ ಡೆವಲಪ್ಮೆಂಟ್ಗೆ, ಮಗುವಿನ ಆರೋಗ್ಯಕ್ಕೆ, ಮಗುವಿನ ದೇಹದ ಬೆಳವಣಿಗೆಗೆ, ಮತ್ತು ಅಂಗಾಂಗಗಳ ಬೆಳವಣಿಗೆಗೆ ಎಲ್ಲ ಕೂಡ ಈ ತಾಯಿ ಎದೆಹಾಲು ತುಂಬ ಉಪಯುಕ್ತ. ಇನ್ನು ತಾಯಿ ಎದೆಹಾಲಿಗೆ ಬೆಲೆ ಕಟ್ಟಕ್ಕಂತೂ ಖಂಡಿತ ಆಗಲ್ಲ, ಅದನ್ನು ಹೇಳುವಾಗೂ ಇಲ್ಲ ಬೆಲೆ ಕಟ್ಬೋದು ಅಂತ. ಮತ್ತು ನಾವು ಬೇರೆ ಈ ಫಾರ್ಮುಲಾ ಮಿಲ್ಕ್ ಏನಾದರೂ ತೊಗೊಂಡ್ರೆ ಅದಕ್ಕೆ ನಾವು ದುಡ್ಡು ಕೊಟ್ಟು ತಗೋತೀವಿ, ತಾಯಿ ಎದೆಹಾಲು ಆಗಲ್ಲ. ಇದು ಮಗುವಿಗೋಸ್ಕರ ಅಂತಲೇ ಮಾಡಿರುವಂಥದ್ದು, ಹಾಗಾಗಿ ತಾಯಿ ಎದೆಹಾಲು ಮಗುವಿಗೆ ಸಂಪೂರ್ಣ ಉಚಿತ.
ಮತ್ತೆ ಈ ತಾಯಿ ಎದೆಹಾಲು ಏನಂದ್ರೆ ಬೇರೆ ಆಹಾರದ ತರ ನಾವು ತಗೊಂಡೋಗ್ಬೇಕು ಅನ್ನೋದಿಲ್ಲ. ಎಲ್ಲಿ ಬೇಕಾದ್ರೂ ನಾವು ತಾಯಿ ಎದೆಹಾಲನ್ನ ಉಳಿಸ್ಬೋದು, ಯಾವುದೇ ಟೈಮ್ ಅಲ್ಲಿ ಬೇಕಾದ್ರೂ ನಾವು ತಾಯಿ ಎದೆಹಾಲನ್ನ ಉಳಿಸ್ಬೋದು. ಮತ್ತೆ ಮಗುವಿನ ತೂಕಕ್ಕೂ ಕೂಡ ಇದು ಮುಖ್ಯ ಕಾರಣ. ಬೇರೆ ಆಹಾರನ ನಾವು ಕೊಡೋದಿಲ್ಲ 6 ತಿಂಗಳವರೆಗೂ ಮಕ್ಳಿಗೆ. ಹಾಗಾಗಿ ತಾಯಿ ಎದೆಹಾಲಲ್ಲೇ ಮಗುವಿನ ತೂಕ ಕೂಡ ಹೆಚ್ಚಳ ಆಗುತ್ತೆ, ಮಗುವಿನ ಆರೋಗ್ಯ ವೃದ್ಧಿಯಾಗುತ್ತೆ. ಇನ್ನು ನಾವು ಮುಖ್ಯವಾಗಿ ಹಸುಗಳಲ್ಲಿ ಕರು ಆದಾಗ ಗಿಣ್ ಹಾಲು ಅಂತ ನೋಡ್ತೀವಿ. ಅದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ, ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ. ಮತ್ತೆ ನಮಗೂ ಕೂಡ ಮನುಷ್ಯರಲ್ಲೂ ಕೂಡ ಮಗು ಆದಾಗ ಬರುವಂತ ಹಾಲಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಆ ಹಾಲಿನಿಂದ ಮಗುವಿಗೆ ತುಂಬಾ ಉಪಯುಕ್ತ. ಹಾಗಾಗಿ WHO ಹೇಳೋದು ಮಗು ಆದ 1 ಗಂಟೆ ಒಳಗೆ ನಾವು ಹಾಲು ಉಣಿಸೋಕೆ ಶುರು ಮಾಡ್ಬೇಕು ಅಂತ. ಈ ಗಿಣ್ಣ ಹಾಲಲ್ಲಿ ಕೊಲೆಸ್ಟ್ರಾಮ್ ಅಂತ ಏನಂತೀವೋ ಆ ಹಾಲಿನಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುತ್ತೆ. ಅದು ಮಗುವಿನ ಆರೋಗ್ಯಕ್ಕೆ, ಮಗುವಿನ ಬೆಳವಣಿಗೆಗೆ ತುಂಬಾನೇ ಸಹಕಾರಿ. ತಾಯಿಯ ಹಾಲಿನಿಂದ ಮಗುವಿಗೆ ಏನೇನ್ ಪ್ರಯೋಜನಗಳು ಅಂತ ನೋಡುದು. ಈಗ ತಾಯಿಯ ಹಾಲಿನಿಂದ ಖುದ್ದಾಗಿ ತಾಯಿಗೆ ಏನೇನು ಪ್ರಯೋಜನಗಳು ಅನ್ನೋದನ್ನ ನೋಡೋಣ. ತಾಯಂದಿರಾದಾಗ ನಮ್ಮ ದೇಹದ ತೂಕ ಹೆಚ್ಚಳ ಆಗುತ್ತೆ. 10-15 kg ಪ್ರತಿಯೊಬ್ಬರಲ್ಲೂ ಕೂಡ ತೂಕ ಹೆಚ್ಚಳ ಆಗಿರುತ್ತೆ. ಹಾಗಾಗಿ ನಾವು ಈ ಮಗು ಆದ್ಮೇಲೆ ನಾವೇನ್ ಹಾಲು ಉಣಿಸ್ತೀವೋ ಅದರಿಂದ ನಮ್ಮ ತೂಕ ಕಡಿಮೆ ಆಗುತ್ತೆ. ದಿನಕ್ಕೆ 500 ಕ್ಯಾಲೋರಿಯಷ್ಟು ನಾವು ತೂಕನ ಕಳ್ಕೋಬಹುದು ಬರೀ ಎದೆ ಹಾಲು ಕುಡಿಸೋದ್ರಿಂದ. ಇನ್ನು 6 ತಿಂಗಳಂತೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಾರೆ, ಅಂದ್ರೆ ತಾಯಿ ಎದೆ ಹಾಲು ಬಿಟ್ಟು ಮಗುವಿಗೆ ಬೇರೆ ಯಾವುದೇ ತರದ ಆಹಾರವನ್ನು ನಾವು ಕೊಡೋದಿಲ್ಲ. ಹಾಗಾಗಿ ನಾವು 500 ಕ್ಯಾಲೋರಿಯಷ್ಟನ್ನು ಒಂದು ದಿನಕ್ಕೆ ನಾವು ಕಳ್ಕೋಬಹುದು. ಅಷ್ಟು ಕೂಡ ಫ್ಯಾಟ್ ಬರ್ನ್ ಆಗುತ್ತೆ, ಕೊಬ್ಬಿನ ಅಂಶ ಕರಗುತ್ತೆ. ಮತ್ತೆ ಇನ್ನು ನಾವು ಗರ್ಭಿಣಿಯರಾದಾಗ ನಮ್ಮ ಗರ್ಭಕೋಶ ಏನಿರುತ್ತೆ ಮಗುಗೋಸ್ಕರ ಅಂತ ಜಾಗ ಮಾಡಿಕೊಂಡು ಅದು ಸ್ವಲ್ಪ ಅಗಲ ಆಗಿರುತ್ತೆ, ಸಡಿಲ ಆಗಿರುತ್ತೆ. ಮತ್ತೆ ಈಗ ಹಾಲು ಕುಡಿಸೋದ್ರಿಂದ ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆದಂತ ಹಾರ್ಮೋನು ಈ ನಮ್ಮ ಗರ್ಭಕೋಶ ಏನ್ ಅಗಲಿಕೆ ಆಗಿರುತ್ತೋ ಅದನ್ನ ಮೊದಲಿನ ರೀತಿಗೆ, ಮೊದ್ಲು ಹೇಗಿತ್ತು ಅದು ಅದೇ ರೀತಿ ಆಗೋ ಹಾಗೆ ಆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನು ನಮ್ಗೆ ಸಹಾಯ ಮಾಡುತ್ತೆ. ತಾಯಿ ಎದೆ ಹಾಲು ಉಣಿಸೋದ್ರಿಂದ ಈ ಹೃದಯ ಸಂಬಂಧಿತ ಕಾಯಿಲೆ ಮತ್ತು ಸ್ತನ ಕ್ಯಾನ್ಸರ್, ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಏನಂತೀವೋ ಅದು, ಈ ರೋಗಗಳೆಲ್ಲ ಬರುವ ಪ್ರಮಾಣ ತುಂಬಾ ಕಡಿಮೆ ತಾಯಿ ಎದೆ ಹಾಲು ಉಣಿಸ್ತಾ ಇರೋದ್ರಿಂದ. ಮತ್ತೆ ಇನ್ನು BP, ಕೊಲೆಸ್ಟ್ರಾಲ್ ಇವೆಲ್ಲ ಹೆಚ್ಚಾಗಿ ಹತೋಟಿಯಲ್ಲಿರುತ್ತೆ. ನಾವು ಎದೆ ಹಾಲು ಕುಡಿಸೋದ್ರಿಂದ ನಮ್ಮಲ್ಲಿ ಒಂದು ತಾಳ್ಮೆ ವೃದ್ಧಿ ಆಗುತ್ತೆ. ಹಾಗಾಗಿ BP, ಕೊಲೆಸ್ಟ್ರಾಲ್ ಎಲ್ಲಾ ತರದ ಕಾಯಿಲೆಗಳಿಂದ ಸ್ವಲ್ಪ ಮುಕ್ತರಾಗಿ ಇರ್ಬೋದು. ಇನ್ನು 2 ವರ್ಷದ ತನಕ ಎದೆ ಹಾಲು ಉಣಿಸ್ಬೋದಂತ WHO ಹೇಳಿದ್ದಾರೆ. 6 ತಿಂಗಳವರೆಗೂ ಬರೀ ಎದೆ ಹಾಲನ್ನ ಕುಡಿಸ್ಬೇಕು. 6 ತಿಂಗಳಾದ್ಮೇಲೆ ಬೇರೆ ಆಹಾರದ ಜೊತೆಗೆ ತಾಯಿ ಎದೆ ಹಾಲನ್ನ ಕೂಡ ಕೊಡ್ಬೇಕಾಗುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನನಗೂ ಕೂಡ 2 ವರ್ಷದ ಹೆಣ್ಮಗಳಿದ್ದಾಳೆ, ಅವಳಿಗೆ 2 ವರ್ಷ 2 ತಿಂಗಳಾಗಿದೆ. ನಾನು ಇವಾಗ್ಲೂ ಕೂಡ ನನ್ನ ಮಗಳಿಗೆ ಎದೆ ಹಾಲನ್ನ ನನ್ನ ಮಗಳಿಗೆ ಕುಡಿಸ್ತಾ ಇದ್ದೀನಿ. ಇನ್ನು ಮಗುವಾದ ಸಂದರ್ಭದಲ್ಲಿ ಬಾಣಂತಿಯ ಖಿನ್ನತೆ ಅಂತ ನಾವು ಹೇಳ್ತೀವಿ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಕೂಡ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಏನಿದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದ್ರೆ, ನಮ್ಮ ಈ ಡೆಲಿವರಿ ಆದ್ಮೇಲೆ, ಮಗು ಆದ್ಮೇಲೆ ನಮ್ಮಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದು ನಮ್ಗೆ ಖಿನ್ನತೆಗೆ ಒಳಗಾಗಿಸುತ್ತೆ. ಮತ್ತೆ ಒಂದು ಮೂಡ್ ಸ್ವಿಂಗ್ಸ್ ಅಂತ ಏನಂತೀವೋ ಅದೆಲ್ಲದಕ್ಕೂ ಒಂದು ಕಾರಣ ಆಗುತ್ತೆ. ಹಾಗಾಗಿ ನಾವು ಎದೆ ಹಾಲು ಉಣಿಸೋದ್ರಿಂದ ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ ಅಂತ ಉತ್ಪತ್ತಿ ಆಗುತ್ತೆ. ಅಂದ್ರೆ ದೇಹ ಒಂದು ಚಟುವಟಿಕೆಯಿಂದ ಇರುವ ಹಾಗೆ ಮತ್ತೆ ಖುಷಿಯಾಗಿ ಇರುವ ಹಾಗೆ ಒಂದು ಹಾರ್ಮೋನು ಉತ್ಪತ್ತಿ ಆಗುತ್ತೆ. ಹಾಗಾಗಿ ಎದೆ ಹಾಲು ಉಣಿಸ್ತಾ ಇರೋದ್ರಿಂದ ನಮಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಈ ಬಾಣಂತಿಯರ ಖಿನ್ನತೆ ಅಂತ ಏನಂತೀವೋ ಅದನ್ನ ತಡೆಗಟ್ಟಬಹುದು. ಇನ್ನೂ ಒಂದು ತುಂಬಾ ಮುಖ್ಯವಾದ ಒಂದು ಲಾಭ ಪ್ರಯೋಜನ ತಾಯಿಗೆ ಏನಾಗುತ್ತೆ ಅಂದ್ರೆ, ತಾಯಿ ಮತ್ತು ಮಗುವಿನ ಸಂಬಂಧ ವೃದ್ಧಿಯಾಗುತ್ತೆ. ಈ ಎದೆ ಹಾಲಿನಿಂದ ತಾಯಿ ಮತ್ತು ಮಗುವಿನ ಸಂಬಂಧ, ಆ ಒಂದು ಅಕ್ಕರೆ ಪ್ರೀತಿ ಎಲ್ಲ ಇನ್ನು ಹೆಚ್ಚಳ ಆಗುತ್ತೆ. ತಾಯಿ ಮಕ್ಕಳು ಪ್ರೀತಿಗೆ ಒಂದು ಬೆಲೆನೇ ಕಟ್ಟೋಕ್ಕಾಗಲ್ಲ. ಆ ಏನ್ ಈ ಕರುಳ ಸಂಬಂಧ ಅಂತೀವೋ ಅದು ಈ ಎದೆ ಹಾಲಿನ ಮುಖಾಂತರ ಇನ್ನೂ ಹೆಚ್ಚಾಗುತ್ತೆ. ಇನ್ನು ನಾವು ತಾಯಿ ಎದೆ ಹಾಲು ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡಿದ್ದೀವಿ, ಅದೇನೇನು ಅಂತ ಇವಾಗ ನೋಡೋಣ ಬನ್ನಿ. ತಾಯಿ ಸ್ನಾನ ಆದ ತಕ್ಷಣ ಮಗುವಿಗೆ ಹಾಲು ಉಣಿಸ್ಬಾರ್ದು ಅಂತ ಹೇಳ್ತಾರೆ. ಮಗುವಿಗೆ ಶೀತ ಆಗುತ್ತೆ, ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ ಬಂಧುಗಳೇ, ತಾಯಿಯ ಎದೆ ಹಾಲಿಂದ ಯಾವುದೇ ತರದ ರೋಗಗಳು ಬರಲ್ಲ. ಇನ್ನು ರೋಗ ನಿರೋಧಕ ಶಕ್ತಿ ಬರುತ್ತೆ ಹೊರತು ಯಾವುದೇ ತರದ ರೋಗ ಬರಲ್ಲ. ಈ ಶೀತ, ನೆಗಡಿ, ಜ್ವರ ಏನ್ ಬರುತ್ತೋ ಅದು ವೈರಸ್ ಇಂದ ಬರೋದು ಹೊರತು ತಾಯಿ ತಲೆ ಒರೆಸಲಿಲ್ಲ ಅಂದ್ರೆ ಬರೋದು ಅದೆಲ್ಲ ತಪ್ಪು ಸ್ನೇಹಿತರೆ. ಖಂಡಿತ ಇಲ್ಲ, ಆ ತರದ ಯಾವುದೇ ತರದ ಒಂದು ಸೈಂಟಿಫಿಕ್ ರೀಸನ್ ಇಲ್ಲ ಅದಕ್ಕೆ. ಇನ್ನು ಪ್ರತಿ ಬಾರಿ ಎದೆ ಹಾಲು ಉಣಿಸುವಾಗ್ಲೂ
ತಾಯಿ ಕ್ಲೀನ್ ಮಾಡಿಕೊಂಡು ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತಾಯಿ ಎದೆಯಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳು ಮಗುವಿನ ಆರೋಗ್ಯಕ್ಕೆ ಒಳ್ಳೇದಾಗುವಂತ ಬ್ಯಾಕ್ಟೀರಿಯಾಗಳೇ ಇರೋದು. ಮತ್ತೆ ಪ್ರತಿ ಸಲ ಮಗು ಹಾಲು ಕುಡಿದ ಮೇಲೆ ತನಗೆ ತಾನೇ ಅದನ್ನ ಸ್ವಚ್ಛತೆ ಮಾಡ್ಕೊಳ್ಳುವಂತ ಶಕ್ತಿ ತಾಯಿಗೆ ಇದೆ, ತಾಯಿ ಎದೆ ಹಾಲಿಗೆ ಇದೆ. ಈಗಷ್ಟೇ ಈಗ ಒಂದು 2-3 ವರ್ಷಗಳಲ್ಲಿ ನಾವು ಕರೋನಾ ಅಂತ ಮಹಾಮಾರಿಯನ್ನ ನೋಡಿದ್ವಿ. ಈ ತಾಯಿಗೆ ಕರೋನಾ ಬಂದಾಗ್ಲೂ ಕೂಡ ಮಗುವಿಗೆ ಎದೆ ಹಾಲು ಉಣಿಸ್ಬೋದು ಅಂತ ಸಂಶೋಧನೆಯಿಂದ ಸಾಬೀತಾಗಿದೆ. ನಾನು ಮೊದಲೇ ಹೇಳಿದಾಗೆ ತಾಯಿಯಿಂದ, ತಾಯಿ ಎದೆಹಾಲಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ ಹೊರತು ಯಾವುದೇ ತರಹದ ರೋಗಗಳು ತಾಯಿಯಿಂದ ಮಗುವಿಗೆ ಬರೋದಿಲ್ಲ. ಕರೋನಾ ಬಂದಾಗ್ಲೂ ಕೂಡ, ತಾಯಿಗೆ ಕರೋನಾ ಬಂದಿದೆ ಅಂದಾಗ್ಲೂ ಕೂಡ ಮಗುವಿಗೆ ಹಾಲು ಉಣಿಸ್ಬೋದು. ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳು, ಈಗ ಮಾಸ್ಕ್ ಹಾಕೊಳ್ಳೋದು, ಕೈನ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಕೈಗೆ ಗ್ಲೌಸ್ ಹಾಕೊಳ್ಳೋದು, ಈ ತರದ ಮಾಡಿಕೊಂಡು ತಾಯಿ ಎದೆಹಾಲನ್ನ ಕೊಡಿಸ್ಬೋದು. ತಾಯಿಗೆ ಜ್ವರ ಬಂದಾಗ್ಲೂ ಕೂಡ, ತಾಯಿ ಆರೋಗ್ಯ ಸರಿ ಇಲ್ಲ ಅಂದಾಗ್ಲೂ ಕೂಡ ಈ ತರ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು ಎದೆಹಾಲನ್ನ ಕುಡಿಸ್ಬೋದು. ತಾಯಿ ಎದೆಹಾಲಿಂದ ಯಾವುದೇ ತರದ ರೋಗ ರುಜಿನಗಳು ಮಗುವಿಗೆ ಬರಲ್ಲ. ಇನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹೊತ್ತು ರೋಗ ರುಜಿನಗಳು ಬರೋದಿಲ್ಲ. ಇನ್ನು ತಾಯಂದಿರಿಗೆ ಹೆಚ್ಚಾಗಿ ಕೇಳ್ಪಟ್ಟ ವಿಚಾರಗಳೇನಂದ್ರೆ, ಹಾಲು ಯಾವಾಗ ಬಿಡಿಸ್ತೀರಾ, ಹಾಲು ಕುಡಿಸ್ತಾ ಇದ್ರಲ್ಲ ನೀವು, ಇನ್ನು ಅದಕ್ಕೆ ನಿಮ್ಮ ಮಗುವಿನ ತೂಕ ಹೆಚ್ಚಾಗಿಲ್ಲ, ಮತ್ತೆ ಮಗು ಊಟ ಮಾಡ್ತಾ ಇಲ್ಲ, ನಿಮ್ಮ ಹಾಲನ್ನೇ ಕುಡಿತಾ ಇರುತ್ತಲ್ಲ ಅದಕ್ಕೋಸ್ಕರ ಮಗು ಊಟ ಮಾಡ್ತಾ ಇಲ್ಲ, ಹೀಗೆಲ್ಲ ತಾಯಂದಿರಿಗೆ ಪ್ರಶ್ನೆಗಳು ಬರುತ್ತೆ. ನೋಡಿ ಬಂಧುಗಳೇ, ತಾಯಿಯ ಎದೆ ಹಾಲು ಕುಡಿಸ್ತಾ ಇರೋದ್ರಿಂದ ಮಗು ತೂಕ ಕಡಿಮೆ ಆಗುತ್ತೆ ಅಂದರೆ ಅದು ನಿಜಕ್ಕೂ ತಪ್ಪು. ಮಗುವಿಗೆ ಕೆಲವೊಂದು ಕಾರಣಗಳಿಂದ, ದೇಹದ ಸ್ಥಿತಿಯಿಂದ ತೂಕ ಕಡಿಮೆ ಇರ್ಬೋದು ಹೊರತು ತಾಯಿ ಎದೆ ಹಾಲಿಂದ ತೂಕ ಕಡಿಮೆ ಆಗುತ್ತೆ ಅಂದರೆ ಅದು ತಪ್ಪು. ಮತ್ತು ಊಟ ಮಾಡ್ತಾ ಇಲ್ಲ ಅಂದರೆ ಬೇರೆ ಸೈಡ್ ಫುಡ್ಗಳು ಜಾಸ್ತಿ ಆಗಿರ್ಬೋದು ಹೊರತು ತಾಯಿ ಎದೆ ಹಾಲಿಂದ ಊಟ ಮಾಡ್ತಾ ಇಲ್ಲ ಅದು ಅನ್ನೋದು ನಿಜಕ್ಕೂ ತಪ್ಪು. ನಾವು ಎಷ್ಟು ಹಾಲು ಕುಡಿಸ್ತೀವೋ, ಎದೆ ಹಾಲು ಮಗು ಎಷ್ಟು ಕುಡಿಯುತ್ತೋ ಅಷ್ಟು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಸಂಶೋಧನೆಯೇ ಸಾಬೀತು ಮಾಡಿದೆ. ಅಷ್ಟು ನಮ್ಮ ಮಗುವಿನ ಆರೋಗ್ಯ ವೃದ್ಧಿಯಾಗುತ್ತೆ. ಮತ್ತು ನಮಗೂ ಕೂಡ ಏನೆಲ್ಲ ಪ್ರಯೋಜನಗಳು ಅಂತ ನಾನು ನಿಮಗೆ ಈ ಮುಂದೆನೆ ಹೇಳಿದ್ದೀನಿ. ಮುಂದೆ ಯಾರಾದರೂ ಹಾಲು ಬಿಡಿಸಲ್ವಾ, ಮಗು ಹೀಗಾಗಿದೆ ಹಾಗಾಗಿದೆ ಅಂದರೆ ಖಂಡಿತ ಅವರಿಗೆ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೀವು ಅವರಿಗೆ ಉತ್ತರನ ನೀಡಬಹುದು. ಇನ್ನು ಈ ಎದೆ ಹಾಲು ಉಣಿಸೋದು, ಬ್ರೆಸ್ಟ್ ಫೀಡಿಂಗ್, ಇದ್ರ ಬಗ್ಗೆ ನಾನು ಏನು ಮಾಹಿತಿ ನೀಡಿದ್ದೀನೋ ಈ ವಿಡಿಯೋದಲ್ಲಿ ಅದೆಲ್ಲ ನಿಮಗೆ ಉಪಯುಕ್ತ ಆಗಿದೆ, ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬಂಧುಗಳೇ. ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೀವು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ದೇನಾದರೂ ಅಭಿಪ್ರಾಯ ಇದ್ದರೆ, ನಿಮ್ದೇನಾದರೂ ಅನುಭವಗಳಿದ್ರೂ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು ಇನ್ನು ಯಾವ ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ನೀವು ಆಸೆ ಪಡ್ತೀರೋ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ ನನಗೆ ಹೇಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಾನು ಪ್ರತಿ ವ್ಲಾಗಲ್ಲೂ ಹೇಳುವ ಹಾಗೆ, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳುವ ಹಾಗೆ, ಆರೋಗ್ಯನೇ ಭಾಗ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಈಗಿನ ಒಂದು ಸಿಚುವೇಶನಲ್ಲಿ ಆರೋಗ್ಯದ ಮುಂದೆ ಬೇರೆ ಏನೂ ಇಲ್ಲ, ಹಾಗಾಗಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.